ನಮಸ್ಕಾರ, ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೊದಲ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸಮಾವೇಶ ಆರಂಭ. ಮುಂದಿನ 2022 ವೇಳೆಗೆ 100 GW ಸೌರ ವಿದ್ಯುತ್ ಉತ್ಪಾದನೆ ಗುರಿ, ಪ್ರಧಾನಿ ನರೇಂದ್ರ ಮೋದಿ. ಹಂಪಿ ವಿಶ್ವವಿದ್ಯಾಲಯದ 26ನೇ ನುಡಿ ಹಬ್ಬಕ್ಕೆ ಸಚಿವ ಬಸವರಾಜ ರಾಯರೆಡ್ಡಿ ಚಾಲನೆ. ಮತ್ತು ಗೋಲ್ಡ್ ಕೋಸ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟ, ಕರ್ನಾಟಕದ ಪೂವಮ್ಮ ಸೇರಿ 31 ಅಥ್ಲೀಟ್ಗಳ ಭಾರತ ತಂಡ ಪ್ರಕಟ. ವಾರ್ತೆಗಳ ವಿವರ. ದೆಹಲಿಯ ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಅಂತಾರಾಷ್ಟೀಯ ಸೌರಶಕ್ತಿ ಮೈತ್ರಿಕೂಟದ ಸಂಸ್ಥಾಪನಾ ಸಮಾವೇಶ ಆರಂಭಗೊಂಡಿದೆ. ಭಾರತ ಮತ್ತು ಫ್ರಾನ್ಸ್ ಇದೇ ಮೊದಲ ಬಾರಿಗೆ ಜಂಟಿಯಾಗಿ ಆಯೋಜಿಸಿರುವ ಈ ಸಮಾವೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಚಾಲನೆ ನೀಡಿದರು. ವಿವಿಧ ರಾಷ್ಟಗಳ ಅಧ್ಯಕ್ಷರು, ಪ್ರಧಾನಿಗಳು, ಪ್ರತಿನಿಧಿಗಳು, ಸಚಿವರು, ವಿಶ್ವಸಂಸ್ಥೆಯ ಗಣ್ಯರು, ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕುಗಳು, ಜಾಗತಿಕ ಹಣಕಾಸು ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಇಂಧನ ಸಂಸ್ಥೆಗಳ ಮುಖ್ಯಸ್ಥರು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 2022 ವೇಳೆಗೆ 100 GW ಸೌರಶಕ್ತಿ ಉತ್ಪಾದಿಸಲು ಗುರಿ ಹೊಂದಲಾಗಿದೆ. ಈ ಸಂಬಂಧ 10 ಕ್ರಿಯಾ ಯೋಜನೆಗಳನ್ನು ಹಾಕಿಕೊಳ್ಳಲು ನಿರ್ಧರಿಸಲಾಗಿದೆ. ಹವಾಮಾನ ವೈಪರೀತ್ಯ ತಡೆಗಟ್ಟಲು ಎಲ್ಲರೂ ಸಮಗ್ರ ದೃಷ್ಟಿಕೋನ ಹೊಂದಬೇಕಾದ ಅಗತ್ಯವಿದೆ ಎಂದರು. ನವೀಕರಿಸಬಹುದಾದ ಇಂಧನಗಳ ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ತಾಪಮಾನ ಏರಿಕೆಯನ್ನು ತಗ್ಗಿಸಬೇಕು. ಈ ನಿಟ್ಟಿನಲ್ಲಿ ಎಲ್ಲಾ ದೇಶಗಳು ಮುಂದಾಗಬೇಕು ಎಂದು ಕರೆ ನೀಡಿದರು. ಪ್ರೇರಣಾದಾಯಕ ಹೇ ಹಮೇ ಖುಷಿ ಹೇ ಕಿ ಐಎಸ್ಎ ಕಾರ್ಪಸ್ ಫಂಡ್ ಮೇ ಯೋಗದಾನಕ್ಕೆ ಅಲಾವಾ ಐಎಸ್ಎ ಸೆಕ್ರೆಟರೀತ್ ಕಿ ಸ್ಥಾಪನಾಕ್ಕೆ ಲಿಯೆ 62 ಮಿಲಿಯನ್ ಅಮೇರಿಕಿ ಡಾಲರ್ ಕಾ ಯೋಗದಾನ ದಿಯಾ ಹೇ ಮುಜೆ ಯಹ ಘೋಷಣಾ ಕರ್ತೆ ಹುಯೆ ಭಿ ಖುಷಿ ಹೋ ರಹಿ ಹೇ ಕಿ ಹಮ್ ಐಎಸ್ಎ ಸದಸ್ಯೋಕ್ಕೆ ಪ್ರತ್ಯೇಕ ವರ್ಷ ಸೌರ ಊರ್ಜಾ ಮೇ 500 ಟ್ರೇನಿಂಗ್ ಸ್ಲಾಟ್ಸ್ ಪ್ರದಾನ ಕರೆಂಗೆ. ಹಮ್ನೆ ಪೂರೆ ವಿಶ್ವ ಮೇ 143 ಮಿಲಿಯನ್ ಅಮೇರಿಕಿ ಡಾಲರ್ ಕೆ 13 ಸೌರ ಪ್ರೊಜೆಕ್ಟ್ಸ್ ಯಾ ತೋ ಪೂರೆ ಕರ್ ಲಿಯೆ ಹೇ ಯಾ ಉನ್ಕಾ ಕ್ರಿಯಾನ್ವಯನ್ ಕಿಯಾ ಜಾ ರಹಾ ಹೇ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ 2030 ವೇಳೆಗೆ ಸೌರಶಕ್ತಿ ಕ್ಷೇತ್ರದಲ್ಲಿ $1,000 ಬಿಲಿಯನ್ ಹೂಡಿಕೆ ಮಾಡಬೇಕಿದೆ. ಜಗತ್ತಿನಾದ್ಯಂತ ತಾಪಮಾನ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಭವಿಷ್ಯದಲ್ಲಿ ಸೌರ ಇಂಧನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಕುರಿತು ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. We just listened to, didn't wait for us. They started to act and to deliver concrete results. They didn't wait and they didn't stop because some countries decided just to leave the floor and leave the Paris Agreement. Because they decided it was good for them, for their children, their grandchildren, they decided to act and keep acting. And that's why we are here, in order to act very concretely. In India. ಪ್ರಾಸ್ತಾವಿಕವಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಸಮಾವೇಶದ ಪ್ರಮುಖ ಧ್ಯೇಯವಾದ ಸೌರ ಇಂಧನ ಬಳಕೆಯ ಆಧುನಿಕ ತಂತ್ರಜ್ಞಾನ ಸವಾಲುಗಳ ಕುರಿತು ಬೆಳಕು ಚೆಲ್ಲಿದರು. I feel especially proud to welcome the distinguished heads of state,
heads of government, vice presidents, deputy prime ministers, ministers and government representatives, as well as the numerous heads and representatives of multilateral organizations and banks that have chosen to grace this important rite of passage for the ISA today at Rashtrapati Bhavan. The desire behind that vision has always been to make solar energy accessible and affordable for the poor by addressing the various economic and technological factors that currently impede such success. ದೇಶದಲ್ಲಿ ಉದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಶೀಘ್ರದಲ್ಲೇ ಹೊಸ ಕೈಗಾರಿಕಾ ನೀತಿಯನ್ನು ಘೋಷಣೆ ಮಾಡಲಾಗುವುದು ಎಂದು ಕೈಗಾರಿಕಾ ಮತ್ತು ವಾಣಿಜ್ಯ ಸಚಿವ ಸುರೇಶ್ ಪ್ರಭು ಹೇಳಿದ್ದಾರೆ. ಭಾರತ ಫ್ರಾನ್ಸ್ ನಡುವಣ ಕೈಗಾರಿಕೆ ಹಾಗೂ ವಾಣಿಜ್ಯ ಒಪ್ಪಂದಗಳಿಗೆ ಸಹಿ ಹಾಕಿದ ಬಳಿಕ ಅವರು 1991ರಿಂದ ದೇಶದಲ್ಲಿ ಕೈಗಾರಿಕಾ ನೀತಿ ಇದ್ದು ಕೈಗಾರಿಕಾ ಬೆಳವಣಿಗೆಗೆ ಸ್ವಲ್ಪ ಹಿನ್ನಡೆಯಾಗಿದೆ, ಹಾಗಾಗಿ ಹೊಸ ಕೈಗಾರಿಕಾ ನೀತಿಯನ್ನು ಇನ್ನು ಕೆಲ ವಾರಗಳಲ್ಲಿ ಘೋಷಿಸಲಾಗುವುದು ಎಂದು ತಿಳಿಸಿದರು. ರಾಷ್ಟಪತಿ ರಾಮನಾಥ್ ಕೋವಿಂದ್ ಇಂದಿನಿಂದ ಮಾರಿಷಸ್ ಹಾಗೂ ಮಡಗಾಸ್ಕರ್ ರಾಷ್ಟಗಳಿಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮಾರಿಷಸ್ನ 50ನೇ ಸ್ವಾತಂತ್ರ್ಯ ದಿನೋತ್ಸವ ಸಮಾರಂಭದಲ್ಲಿ ರಾಷ್ಟಪತಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ಭೇಟಿ ವೇಳೆ ಅವರು 4 ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ಪ್ರವಾಸದ 2ನೇ ಚರಣದಲ್ಲಿ ಅವರು ಮಡಗಾಸ್ಕರ್ಗೆ ತೆರಳಲಿದ್ದಾರೆ. 18ನೇ ಶತಮಾನದಿಂದ ಮಡಗಾಸ್ಕರ್ ಹಾಗೂ ಭಾರತದ ಬಾಂಧವ್ಯ ಮುಂದುವರಿಯುತ್ತಿದೆ ಹಾಗೂ ಭಾರತೀಯ ಮೂಲದವರು ಬಹುಸಂಖ್ಯೆಯಲ್ಲಿ ಅಲ್ಲಿ ನೆಲೆಸಿದ್ದಾರೆ. ಮೈಸೂರಿನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಗಾಂಧಿ ವಿಚಾರ ಪರಿಷತ್ ಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಚಾಲನೆ ನೀಡಿದರು. ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಕಳೆದ 2016-17 ಸಾಲಿನ ಬಜೆಟ್ನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಗಾಂಧಿ ಭವನ ನಿರ್ಮಾಣಕ್ಕಾಗಿ ತಲಾ 3 ಕೋಟಿ ರೂಪಾಯಿಯಂತೆ ಒಟ್ಟು 90 ಕೋಟಿ ಮೀಸಲಿಡಲಾಗಿತ್ತು ಎಂದು ಹೇಳಿದರು. ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ವಿಚಾರಧಾರೆ ಇಂದಿನ ಪೀಳಿಗೆಗೆ ಪರಿಚಯಿಸಬೇಕಾದ ಅಗತ್ಯವಿದೆ. ಅವರ ವಿಚಾರಧಾರೆಗಳು ಸರ್ವಕಾಲಿಕವಾದವು ಎಂದು ಅಭಿಪ್ರಾಯಪಟ್ಟ ಸಿದ್ದರಾಮಯ್ಯ, ಯುವಜನರು ಗಾಂಧೀಜಿ ಅವರ ಚಿಂತನೆಗಳ ಬಗ್ಗೆ ಅಧ್ಯಯನ ಮಾಡುವುದು ಅವಶ್ಯಕ ಎಂದರು. ಎಲ್ಲಾ ಕಾಲಕ್ಕೂ ಕೂಡ ಅವ್ರ ವಿಚಾರ ಪ್ರಸ್ತುತ. ಹಾಗಾಗಿ ನಮ್ಮ ಯುವಕರು ಗಾಂಧೀಜಿಯ ಬಗ್ಗೆ ತಿಳ್ಕೊಳ್ಬೇಕು, ಆ ಬಗ್ಗೆ ಚಿಂತನೆಯನ್ನ ಮಾಡಬೇಕು, ಬದುಕಿನಲ್ಲಿ ಗಾಂಧಿ ವಿಚಾರಧಾರೆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡಬೇಕು. ಸುಮಾರು 10 ವರ್ಷಗಳ ಗಾಂಧಿ ವಿಚಾರ ಪರಿಷತ್ ಭವನದ ಕಾರ್ಯಾಧ್ಯಕ್ಷ ಪಿ ಮಲ್ಲೇಶ್, 10 ವರ್ಷಗಳ ಕನಸಾಗಿದ್ದ ಗಾಂಧಿ ವಿಚಾರ ಭವನ ನಿರ್ಮಾಣ ಇಂದು ಈಡೇರಿದೆ ಎಂದರು. ಅಲ್ಲಿ ನಾವು ಚಳವಳಿಗಳನ್ನು ಮಾಡ್ತಾ ಇದ್ವಿ. ಏನೋ ಒಂದು ಕಾರಣಕ್ಕೆ ಅಲ್ಲಿಯೂ ಕೂಡ ನಮಗೆ ಅವಕಾಶ ಇಲ್ಲಾಗಾಯಿತು. ನಮ್ಮ ಎಲ್ಲ ಹೋರಾಟಗಳು ಪ್ರಗತಿಪರವಾದಂಥದ್ದು, ಸಾಹಿತ್ಯಿಕವಾದಂಥದ್ದು, ವಿಚಾರವಂತದ್ದು. ಮತ್ತೊಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಹೊಸದಾಗಿ ನಿರ್ಮಿಸಿರುವ ಮುಸ್ಲಿಂ ಕೋಆಪರೇಟಿವ್ ಕಟ್ಟಡವನ್ನು ಉದ್ಘಾಟಿಸಿದರು. ಭಾರತೀಯ ಖ್ಯಾತ ವಿಜ್ಞಾನಿಗಳ ಸಂಶೋಧನೆ ಆವಿಷ್ಕಾರಗಳ ಮೂಲವಾಗಿರುವ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರಿನಲ್ಲಿ ನಿನ್ನೆ ಸಾರ್ವಜನಿಕ ಪ್ರವೇಶಕ್ಕೆ ಸಂಪೂರ್ಣ ಮುಕ್ತವಾಗಿತ್ತು. ಮಕ್ಕಳಿಂದ ವಯೋವೃದ್ಧರವರೆಗೆ ಸಾಕಷ್ಟು ಮಂದಿ ಐಐಎಸ್ಸಿ ಆವರಣದಲ್ಲಿ ಸುತ್ತಾಡುವ ಮೂಲಕ ವೈಜ್ಞಾನಿಕ ಮಾಹಿತಿ ಕಲೆ ಹಾಕಿದರು. ಪ್ರತಿ ವರ್ಷವೂ ಭಾರತೀಯ ವಿಜ್ಞಾನ ಸಂಸ್ಥೆ ಶನಿವಾರ ಒಂದು ದಿನದ ಮಟ್ಟಿಗೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಕಲ್ಪಿಸುತ್ತದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಿಜ್ಞಾನ ಆಸಕ್ತರು ಕುಟುಂಬ ಸಮೇತ ಆಗಮಿಸಿ ವಿಜ್ಞಾನ ಹಾಗೂ ವೈಜ್ಞಾನಿಕ ವಿಷಯಗಳ ಕುರಿತು ಮಾಹಿತಿ ಪಡೆದರು. ತಜ್ಞರು ಮೂಲ ವಿಜ್ಞಾನದ ಬಗ್ಗೆ ಸಾರ್ವಜನಿಕರಿಗೆ ಬೆಳಕು ಚೆಲ್ಲಿದರು. ಶಿವಮೊಗ್ಗ ಜಿಲ್ಲೆ ಸಾಗರದ ಐತಿಹಾಸಿಕ ಗಣಪತಿ ಕೆರೆ ಜೀರ್ಣೋದ್ಧಾರ ಹಾಗೂ ಗಣಪತಿ ದೇಗುಲದ ಉದ್ಘಾಟನಾ ಕಾರ್ಯಕ್ರಮ ನಿನ್ನೆ ನೆರವೇರಿತು. ಮುಜರಾಯಿ ಹಾಗೂ ಜವಳಿ ಸಚಿವ ರುದ್ರಪ್ಪ ಲಮಾಣಿ ದೇವಾಲಯದ ಧ್ವಜಸ್ತಂಭವನ್ನು ಉದ್ಘಾಟಿಸಿದರು. ಕಂದಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕಾಗೋಡು ತಿಮ್ಮಪ್ಪ ಗಣಪತಿ ಕೆರೆಯ ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಪಳಿದ್ಯ ಪ್ರಕಾಶನ ಹೊರತಂದ ದೇವಾಲಯ ಕುರಿತ ಐತಿಹಾಸಿಕ ಪುಸ್ತಕ ಬಿಡುಗಡೆ ಮಾಡಲಾಯಿತು. ನಂತರ ಕಾಗೋಡು ತಿಮ್ಮಪ್ಪ
ಸಾಗರದ ಐತಿಹಾಸಿಕ ಪ್ರಸಿದ್ಧ ಗಣಪತಿ ದೇಗುಲಕ್ಕೆ ಶಿಲ್ಪಿಗಳಿಂದ ಮತ್ತೆ ಜೀವ ಕಳೆ ಬಂದಿರುವುದು ಈ ಭಾಗದ ಜನರಲ್ಲಿ ಸಂತಸ ಮೂಡಿದೆ ಎಂದರು. ಈ ಶಿಲ್ಪಿಯಲ್ಲಿ ನಿರ್ಮಾಣ ಮಾಡತಕ್ಕಂತ ನಮ್ಮ ಶಿಲ್ಪಿಗಳು ಇದಾರಲ್ಲ ಅನ್ನೋದೇ ನನಗೆ ಬಹಳ ಸಂತೋಷ. ಅಷ್ಟೇ ಅಲ್ಲ, ಅವ್ರನ್ನ ಎಷ್ಟೋ ರೀತಿಯಲ್ಲಿ ಕೊಂಡಾಡಿದ್ರು ಕೂಡ ನಾನು ಸಾಕಾಗಲಿಲ್ಲ. ಮತ್ತೆ ನಾನು ಬಹಳ ಒಂದು ವಿಶೇಷವಾದ ರುದ್ರಪ್ಪ ಲಮಾಣಿ, ರಾಜ್ಯದಲ್ಲಿ ಶಿಥಿಲಾವಸ್ಥೆ ಕಂಡಿರುವ ಐತಿಹಾಸಿಕ ದೇಗುಲಗಳ ಪುನರ್ ನವೀಕರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಮುಜರಾಯಿ ದೇಗುಲದ ನಿವೇಶನ ಇಲ್ಲದ ಅರ್ಚಕರಿಗೆ ನಿವೇಶನ ಹಾಗೂ ವಿಮಾ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದರು. ನಾವೆಲ್ಲರೂ ಜಾತಿ ಆ ಜಾತಿ ಈ ಜಾತಿಗಳನ್ನು ಎಣಿಸ್ತೇವೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ 26ನೇ ನುಡಿಹಬ್ಬ ಸಮಾರಂಭ ನಿನ್ನೆ ನಡೆಯಿತು. ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಸಚಿವರು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ವಿಶ್ವವಿದ್ಯಾಲಯದ ಕುಲಪತಿ ಡಾ ಮಲ್ಲಿಕಾ ಘಂಟಿ, ಬಸವ, ಬುದ್ಧ, ಗಾಂಧಿ, ಅಂಬೇಡ್ಕರ್ ಅವರ ವಿಚಾರಗಳು ಇಂದಿನ ಯುವ ಶಕ್ತಿಗೆ ಪ್ರೇರಕವಾಗಿವೆ ಎಂದರು. ಹಣವಂತರು ರಾಜಕಾರಣಿಗಳ ಮೈತ್ರಿಯಿಂದ ರೂಪುಗೊಳ್ಳುತ್ತಿರುವ ಶಕ್ತಿ ರಾಜಕಾರಣದ ಬಗ್ಗೆ ಬಹು ಹಿಂದೆಯೇ ರಾಷ್ಟ್ರಕವಿ ಕುವೆಂಪು ಅವರು ಎಚ್ಚರ ರೂಪದ ಮಾತುಗಳನ್ನು ಆಡಿರುವರು. ರಾಜಕಾರಣ ಅಧಿಕಾರವೆಂಬುದು ಎಷ್ಟೊಂದು ಕ್ಷಣಿಕವಾದದ್ದು ಮತ್ತು ಕೊನೆಯವರೆಗೂ ಅಣಭಿಷ್ಟ ದೊರೆ ಎಂದರೆ ಕವಿ ಸಾಹಿತಿ ಕಲಾವಿದರು ಮಾತ್ರ ಉಳಿಯುವರು. ಕನ್ನಡವು ವಿಶ್ವಾತ್ಮಕ. ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಮೀನಾ ಚಂದಾವರ್ಕರ್ ಕನ್ನಡ ಭಾಷೆ ಪ್ರಾದೇಶಿಕ ಅಷ್ಟೇ ಅಲ್ಲ ವಿಶ್ವಮಾನ್ಯವಾದುದು ಎಂದು ಹೇಳಿದರು. ಏಕಕಾಲಕ್ಕೆ ಸ್ಥಳೀಯವು ವಿಶ್ವಾತ್ಮಕವೂ ಆಗುವ ಎಲ್ಲ ಶಕ್ತಿ ಕನ್ನಡಕ್ಕಿದೆ ಎಂದು ತಿಳಿದಿದ್ದೇನೆ. ಪ್ರಾಚೀನ ಕನ್ನಡದ ಸಂವೇದನಾ ಶಕ್ತಿಯನ್ನು ಸರಿಯಾಗಿ ಗ್ರಹಿಸುವ ಮತ್ತು ಅದರಿಂದ ಪ್ರೇರಣೆಯ ಪ್ರಭಾವ ಪಡೆಯುವ ಕನ್ನಡದ ಕೆಲಸಗಳು ಮಾತ್ರ ಸಂವೇದನಾಶೀಲವಾಗಿರುತ್ತವೆ, ಸಾರ್ಥಕವಾಗುತ್ತವೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಉಡುಪಿ ಬಂಟರ ಸಂಘ ಆಶ್ರಯದಲ್ಲಿ ಶತಮಾನ ಕಳೆದ ಸಾಧಕರ ಸಂಸ್ಮರಣೆ ಸಂಚಿಕೆಯಲ್ಲಿ ಹಿರಿಯ ಕವಿ ಕಯ್ಯಾರ ಕಿಯಣ್ಣರೈ ಮತ್ತು ಅವರ ಸಾಹಿತ್ಯ ಕೃಷಿ ಹೋರಾಟದ ಮೇಲೆ ಬೆಳಕು ಚೆಲ್ಲುವ ಕಯ್ಯಾರ ನೆನಪು ಕಾರ್ಯಕ್ರಮ ನಿನ್ನೆ ನಡೆಯಿತು. ಸಭೆಯಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯ ಎಸಿ ಭಂಡಾರಿ, ಡಾ ವೈಎನ್ ಶೆಟ್ಟಿ, ಭುವನ ಪ್ರಸಾದ್ ಸಭೆಯಲ್ಲಿ ಭಾಗಿಯಾಗಿದ್ದರು. ತುಳು ಭಾಷಾ ಸಾಧಕ ಪಿಎಸ್ ಪುಣಿಚಿತ್ತಾರ ಅವರನ್ನು ಸನ್ಮಾನಿಸಲಾಯಿತು. ಮಹಿಳಾ ಸಾಹಿತಿ ವೈದೇಹಿ ಕವಿ ಕಯ್ಯಾರ ಕಿಯಣ್ಣರೈ ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಬೆಳಕು ಚೆಲ್ಲಿದರು. ಉಡುಪಿ ತುಳುಕೂಟದ ಅಧ್ಯಕ್ಷ ಇಂದ್ರಾಳಿ ಜಯಕರ ಶೆಟ್ಟಿ ನಾಡಿನ ಸಾಹಿತ್ಯ ಕ್ಷೇತ್ರಕ್ಕೆ ಕವಿ ಕಯ್ಯಾರ ಅವರ ಕೊಡುಗೆ ಅಪಾರವಾದುದು ಎಂದು ಸ್ಮರಿಸಿದರು. ಕರ್ನಾಟಕದ ಎಂಆರ್ ಪೂವಮ್ಮ ಮತ್ತು ಜೀವನ್ ಕರೆಕೊಪ್ಪ ಸುರೇಶ್ ಸೇರಿದಂತೆ 31 ಅಥ್ಲೀಟ್ಗಳನ್ನೊಳಗೊಂಡ ಭಾರತ ತಂಡವನ್ನು ಭಾರತೀಯ ಅಥ್ಲೆಟಿಕ್ಸ್ ಒಕ್ಕೂಟ ಮುಂದಿನ ತಿಂಗಳು ನಡೆಯಲಿರುವ ಗೋಲ್ಡ್ ಕೋಸ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಪ್ರಕಟಿಸಿದೆ. 13 ಮಹಿಳೆಯರನ್ನು ಒಳಗೊಂಡಿರುವ ಈ ತಂಡದಲ್ಲಿ ಸೀಮಾ ಪೂನಿಯಾ, ಸೋನಿಯಾ ಬೈಶ್ಯ, ಸರಿತಾಬೆನ್ ಗಾಯಕ್ವಾಡ್, ಜುನಾ ಮುರ್ಮಾ ಹಾಗೂ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ಇದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಮೊದಲ ಅಂತಾರಾಷ್ಟ್ರೀಯ ಸೌರಶಕ್ತಿ ಮೈತ್ರಿಕೂಟದ ಸಂಸ್ಥಾಪನಾ ಸಮಾವೇಶ ಆರಂಭ. ಮುಂದಿನ 2022 ವೇಳೆಗೆ 100 ಗಿಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನೆ ಗುರಿ ಪ್ರಧಾನಿ ನರೇಂದ್ರ ಮೋದಿ. ಹಂಪಿ ವಿಶ್ವವಿದ್ಯಾಲಯದ 26ನೇ ನುಡಿ ಹಬ್ಬಕ್ಕೆ ಸಚಿವ ಬಸವರಾಜ ರಾಯರೆಡ್ಡಿ ಚಾಲನೆ. ಗೋಲ್ಡ್ ಕೋಸ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟ ಕರ್ನಾಟಕದ ಪೂವಮ್ಮ ಸೇರಿ 31 ಅಥ್ಲೀಟ್ಗಳ ಭಾರತ ತಂಡ ಪ್ರಕಟ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.